ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಒಂದು ಇಷ್ಟ ಪ್ರೊಡಕ್ಟ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಡೌಟ್ ಇದ್ದೇ ಇದೆ ಏನಂದರೆ, ನನ್ನ ರ್ಯಾಂಕಿಂಗ್ ಲಕ್ಷದ ಮೇಲೆ ಸೀಟ್ ಸಿಗುತ್ತಾ, 1 ಲಕ್ಷ 1.5 ಲಕ್ಷ ಇದೆ, ನಂದು 50,000 ಇದೆ, 60,000 ಇದೆ, ನನ್ನ ಕ್ಯಾಟಗರಿ ಇದು, ನಂಗೆ ಸೀಟ್ ಸಿಗುತ್ತಾ, ಏನಾಗುತ್ತೋ, ನಂಗೆ ಎ ಬ್ರ್ಯಾಂಚ್ ಸಿಗುತ್ತಾ ಇಲ್ವ ಅಂತ ಡೌಟ್ ಇರುತ್ತೆ. ಜಸ್ಟ್ ನೀನು ನಾನು ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜಸ್ಟ್ ನೀವು ಕ್ಲಿಕ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಎಂಟ್ರಿ ಮಾಡಿ ನಿಮಗೆ ಪ್ರೀವಿಯಸ್ ಇಯರ್ ಕಟ್ ಆಫ್ನ ಜನರೇಟ್ ಮಾಡೋ ಮುಖಾಂತರ ನಿಮಗೆ ಜಸ್ಟ್ ಶೋ ಮಾಡುತ್ತೆ ನಿಮ್ಮ ಕಾಲೇಜ್ಗೆ ಯಾವೆಲ್ಲ ನಿಮ್ಮ ರ್ಯಾಂಕಿಗೆ ಯಾವೆಲ್ಲ ಕಾಲೇಜ್ ನಿಮಗೆ ಸಿಗಬಹುದು ಅಂತ. ಸಿಂಪಲ್ ಆಗಿ ವೆಬ್ಸೈಟ್ ಈ ರೀತಿ ಕಾಣುತ್ತೆ. ಈ ರೀತಿ ನಿಮಗೆ ಲಾಗಿನ್ ಆಗಬೇಕಾಗುತ್ತೆ ಅಥವಾ ಸೈನ್ ಅಪ್ ಆಗಬೇಕಾಗುತ್ತೆ. ಸೈನ್ ಅಪ್ ಆಗಿ ನಂತರ ನಿಮಗೆ ಇಲ್ಲಿ ಸಿ ಇ ಟಿ ರ್ಯಾಂಕ್ ಇರುತ್ತೆ. ನಾನು ಎಕ್ಸಾಂಪಲ್ ಎಂಟ್ರಿ ಮಾಡ್ತೀನಿ, ಒಂದು 59,000 ಎಂಟ್ರಿ ಮಾಡಿದ್ರೆ ಜೆಂಡರ್ ಕೇಳುತ್ತೆ, ಮೇಲ್ ಫೀಮೇಲ್ ಎಂಟ್ರಿ ಮಾಡಿ, ಅಂದರೆ ನಿಮ್ದು ಕ್ಯಾಟಗರಿ ಕೇಳುತ್ತೆ, ನಿಮ್ಮದು ಎಕನಾಮಿಕಲ್ ವೀಕ ಶಿಕ್ಷಣ, ಪಿ ಡಬ್ಲ್ಯೂ ಎನ, ಎಸ್ ಸಿ, ಎಸ್ ಟಿನ, ಒ ಬಿ ಸಿನ, 2A 2B ನ 3A 3B ಅಂತ. ನಾನು 3B ಕರ್ನಾಟಕ ಕೊಡ್ತೀನಿ ಫಾರ್ ಎಕ್ಸಾಂಪಲ್. ಆನಂತರ ಸ್ಟೇಟ್ ಕೇಳುತ್ತೆ, ನಿಮ್ಮದು ಕರ್ನಾಟಕ, ಅದರ್ ಸ್ಟೇಟರ್ ಅದರ ಕೊಡ್ಬೇಕು, ಕರ್ನಾಟಕ ಕೊಟ್ಟೆ. ಇಲ್ಲಿ ನಾನು ಪ್ರಿಡಿಕ್ಟ್ ರಿಸಲ್ಟ್ ಅಂತ ಇರೋದು ನನಗೆ ಟಚ್ ಮಾಡ್ತೀನಿ. ನಂತರ ಇಲ್ಲಿ ಪ್ರಿಡಿಕ್ಟ್ ಮಾಡ್ತೀನಿ ನಿಮಗೆ ಯಾವೆಲ್ಲ ಕಾಲೇಜಸ್ ಸಿಗ್ಬೋದು ಅಂತ. ಇಲ್ಲಿ ನೋಡಿ, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬೆಂಗಳೂರು ಅದು ಸಿಗುತ್ತೆ, ಯಾಕಂದರೆ ಫಸ್ಟ್ ರೌಂಡ್ ಕಟ್ ಆಫ್ 53,000, ಸೆಕೆಂಡ್ ರೌಂಡ್ 59,000 ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ MUJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಅದು ಇಸಿ ಸಿಗುತ್ತೆ, ಯಾಕಂದರೆ ಫಸ್ಟ್ ರೌಂಡ್ 47,000 ಕಟ್ ಆಫ್ ಇದೆ, ಸೆಕೆಂಡ್ ರೌಂಡ್ 59,000. ಇದೇ ರೀತಿ ನಿಮಗೆ ತೋರಿಸುತ್ತೆ. ಮತ್ತು ಕುಶಾಲನಗರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ತೋರಿಸ್ತದೆ, ಅದು 59,000 ಫಸ್ಟ್ ರೌಂಡಿಗೆ ಸಿಕ್ಬಿಡುತ್ತೆ ಅಂತ ತೋರಿಸ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ರೀಸನ್ ವೈಸ್, ಫಾರ್ ಬೆಂಗಳೂರು ಬೇಕಾದರೆ ಬರೀ ಬೆಂಗಳೂರು ಸೆಲೆಕ್ಟ್ ಮಾಡ್ಕೋಬೋದು, ಬೆಂಗಳೂರು ಸೆಲೆಕ್ಟ್ ಮಾಡಿದೆ, ಒಂದು ಬೆಂಗಳೂರು ರೀಸನ್ ತೋರಿಸುತ್ತೆ. ಇನ್ ಕೇಸ್ ಆಲ್ ಓವರ್ ಕರ್ನಾಟಕ ಇದ್ದರೆ ಆಲ್ ಓವರ್ ಕರ್ನಾಟಕ ನೀವು ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ಕ್ಲೋಸ್ ಮಾಡ್ತೀನಿ. ಮತ್ತು ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ CSCC ಮಾತ್ರ ಬೇಕಾಗಿರುತ್ತೆ, ಜಾಸ್ತಿ ಜನ ಅದರ ಕೇಳ್ತಿರೋದು. ಇಲ್ಲಿ CS ಕಂಪ್ಯೂಟರ್ ಸೈನ್ಸ್ ಓನ್ಲಿ ಕೊಟ್ಟೆ, ಅದೇ ರೀತಿ ನೆಕ್ಸ್ಟ್ IAS ಇನ್ಫಾರ್ಮೇಷನ್ ಸೈನ್ಸ್ ಕೂಡ ಮಾಡ್ತೀನಿ, ವೇಟ್ ಮಾಡಿ. ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ನ ಕೊಟ್ಟೆ. ಅಲ್ಲಿ ನೋಡಿ, ಗ್ಲೋಬಲ್ ಅಕಾಡೆಮಿ ಟೆಕ್ನಾಲಜಿ ಅದು ಕೊಡ್ತಿದ್ದಾರೆ, ಕುಶಾಲನಗರ ಸಿಗುತ್ತೆ, ಚಾಮರಾಜನಗರ ಸಿಗುತ್ತೆ, ಸೆಕೆಂಡ್ ರೌಂಡಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ, ರ್ಯಾಂಕಿಂಗ್ 60,000 ಅಂತ. ನಂತರ ಯಾವುದಪ್ಪ, ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಸಿಗುತ್ತೆ, ಫಸ್ಟ್ ರೌಂಡ್ 50,000, ಸೆಕೆಂಡ್ ರೌಂಡ್ 60,000 ಅಂತ ಇದೆ. AMC ಇಂಜಿನಿಯರಿಂಗ್ ಕಾಲೇಜ್ ಅಂತ ಸಿಗುತ್ತೆ. ಇಲ್ಲಿ ಫೀಸ್ ಕೂಡ ಎಷ್ಟಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ರೌಂಡ್ 49,000, ಸೆಕೆಂಡ್ ರೌಂಡ್ 60,000 ಕಟ್ ಆಫ್ ಇರುತ್ತೆ. ನಂತರ ಚೆನ್ನ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಅದು ಕೂಡ ಸಿಗುತ್ತೆ. PTI ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗ, ಗೌರ್ಮೆಂಟ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯ, ಸಿದ್ಧಾರ್ಥ ಕ್ಯಾಂಬೆಟ್ ಕ್ಯಾಂಬೆಟ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ, KR ಪುರಂ ಬೆಂಗಳೂರು, KS ಗ್ರೂಪು, ರಾಮನಗರ ಗೌರ್ಮೆಂಟ್ ಕಾಲೇಜು, GSS ಇನ್ಸ್ಟಿಟ್ಯೂಷನ್, ಮಹಾರಾಜ, ರೇವಾ ಯೂನಿವರ್ಸಿಟಿ. ನೀವು ಬಿಲೀವ್ ಮಾಡಲ್ಲ, ರೇವಾ ಯೂನಿವರ್ಸಿಟಿ ಕೂಡ ಕಟ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಏನಂದರೆ BTech ಇನ್ ಕಂಪ್ಯೂಟರ್ ಸೈನ್ಸು, ಫಸ್ಟ್ ರೌಂಡು 45,000, ಸೆಕೆಂಡ್ ರೌಂಡು 66,000 ರ್ಯಾಂಕಿಂಗ್ ಇರುತ್ತೆ. ಈ ರೀತಿ ನಿಮಗೆ ಕೊಟ್ಟಿರ್ತಾರೆ. ಇಲ್ಲಿ ಡೌನ್ಲೋಡ್ ಬ್ರೋಚರ್ ಅಂತ ಇರುತ್ತೆ, ನೀವು ಬ್ರೋಚರ್ ಡೌನ್ಲೋಡ್ ಮಾಡ್ಕೊಬೇಕಾದ್ರೆ ನೋಡ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಬ್ಯಾಕ್ ಬರ್ತೀನಿ, ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಒಂದು ರ್ಯಾಂಕಿಂಗ್ 1 ಲಕ್ಷ ಇದೆ, 1 ಲಕ್ಷ ಇದೆ, ಸೀಟ್ ಸಿಗುತ್ತೆ ಅಂತ. ಜಸ್ಟ್ ನಿಮಗೆ ಒಂದು ಪ್ರೊಡಕ್ಟ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಯಾವ ಕಾಲೇಜಸ್ ಸಿಗ್ಬೋದು ನಿಮ್ಮ ಕ್ಯಾಟಗರಿ ಅಂತ. ಸಿಂಪಲ್ ರ್ಯಾಂಕಿಂಗ್ ಹೋಗ್ತೀನಿ. ಅಲ್ಲಿ ನಾನು 1,50,000 ಕೊಡ್ತೀನಿ, ಸಾರಿ ಗೊತ್ತಾಯ್ತಲ್ಲ, 1,50,000 1,50,000 ಕೊಟ್ಟೆ, ಮೇಲ್ ಕೊಟ್ಟೆ. ನಂತರ ನಿಮ್ಮದು ಕ್ಯಾಟಗರಿ ಕೇಳುತ್ತೆ, ಕ್ಯಾಟಗರಿ ನಾನು ಬಂದ್ಬಿಟ್ಟು ಜಸ್ಟ್ ಜನರಲ್ಲೇ ಕೊಡ್ತೀನಿ. ನಂತರ ನಮ್ಮ ಸ್ಟೇಟ್ ಕೇಳುತ್ತೆ, ಸೇಮ್ ಕರ್ನಾಟಕ ಕೊಟ್ಟೆ. ನಂತರ ಪ್ರೊಡಕ್ಟ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದೆ, ನಿಮ್ದು 1,50,000 ಲ್ಯಾಂಕಿಂಗ್ ನಮಗೆ ಸೀಟ್ ಸಿಗುತ್ತೆ ಅಂತ ನೋಡಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ರೌಂಡೇ 1,50,000 ತೋರಿಸ್ತದೆ. PDI ಕಾಲೇಜ್ ಮೆಕ್ಯಾನಿಕಲ್ಲು, ಕಲ್ಪತ್ತರು ಸಿವಿಲ್ ಇಂಜಿನಿಯರಿಂಗ್ ಸಿಗುತ್ತೆ, ಬೆಂಗಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಷನ್ನು ಅಲ್ಲಿ ಸಿವಿಲ್ ಸಿಗುತ್ತೆ, ಮರಣ ಇಂಜಿನಿಯರಿಂಗ್ ಶ್ರೀನಿವಾಸ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್ನು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಸಿಗ್ತದೆ. ಏನಂದರೆ ಕ್ಲೋಸ್ ರ್ಯಾಂಕಿಂಗು ರೌಂಡ್ 1 ಅಲ್ಲಿ 1 ಲಕ್ಷ ಇದೆ, ನಂತರ ಸೆಕೆಂಡ್ ರೌಂಡಲ್ಲಿ 1.5 ಲಕ್ಷ ಇದೆ. ಈ ರೀತಿ ನಿಮಗೆ ಸಿಗುತ್ತೆ. MUJ ಕಾಲೇಜ್ ಆಫ್ ಇಂಜಿನಿಯರಿಂಗ್, MS ಕಾಲೇಜು, ಅಕ್ಷಯ, AIT ತುಮಕೂರು, TJAN ಈ ರೀತಿ ತರಿಸುತ್ತೆ.